ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್ ನಾನು ಅಮಿನ್ ಸೇಖ್ ಸರ್ ರಕ್ಷಣೆಗಾಗಿನೇ ಎಸಿಬಿ ತಂದ್ರು ಅಂತ ಹೇಳ್ತಾರೆ ಸರ್ ನೋಡಿ ಒಂದು ಲೋಕಾಯುಕ್ತ ಅವಾಗೂ ಇತ್ತು ಯಾರು ನಿಮ್ಮ ಯಾರು ಹೇಳಿದ್ರು ಹೆಸರು ಪ್ರತಾಪ್ ಸಿಂಹ ಯಾವ ವ್ಯಕ್ತಿ ರೈತರ ಸಲ್ಲಾಮನ ಮಾನ ಮಾಡಿದ್ರೆ ದೇಶ ಹಾಳಾಗ್ತದ ನಾವು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಕೇಳ್ರಿ 20 ಲಕ್ಷ ಕೋಟಿ ಅದಾನಿ ಅಂಬಾನಿ ಸಲ್ಲಾಮನ ಮಾಡಿದಾಗ ದೇಶ ಹಾಳಾಗಂಗಿಲ್ಲನಪ್ಪ ಅವಾಗ ಹಾಳಾಗತ್ತಲ್ಲಪ್ಪ ನಮ್ಮ ಪಾಪ ರೈತರದು ಸಾಲ ಮನ್ನಾ ಮಾಡಿದ್ರು ನಾವು 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಮನಮೋಹನ್ ಸಿಂಗ್ ಏನ್ ಹಳ ಆಯ್ತಾ ಅಂತ ಪ್ರತಾಪ್ ಸಿಂಗ್ ಅಂತವ್ರಿಗೆ ಏನ್ ಮಾಡಕ್ಕಾಗತ್ತೆ ಅವ್ರಿಗೆ ಏನ್ರ ಹೇಳಬೇಕಲ್ಲ ಲೋಕಾಯುಕ್ತ ಅವಾಗ ಹೋಯ್ತು ಎಸಿಬಿ ರಚನೆ ಆಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಮೇರೆಗೆ ಉತ್ತರಸ ಇದು ಆಗಿತ್ತು ಎಸಿಬಿ ಬರೀ ನಮ್ಮ ರಾಜ್ಯದಾಗಿಲ್ಲ ಬಹಳಷ್ಟು ಬಿಜೆಪಿ ಆಡಳಿತ ರಾಜ್ಯದಲ್ಲೂ ಕೂಡ ಎಸಿಬಿ ಇದೆ ಅದಕ್ಕೆ ಪ್ರತಾಪ್ ಸಿಂಗ್ ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಾನು ಅವ್ರಿಗೆ ಸಲಹೆ ಕೊಡ್ತೀನಿ ಅದು ಪ್ರಶ್ನೆ ಬರಂಗಿಲ್ಲ ರಕ್ಷಣೆಗಾಗಿನೇ ಎಸಿಬಿ ತಂದ್ರು ಅಂತ ಹೇಳ್ತಾರೆ ಸರ್ ನೋಡಿ ಒಂದು ಲೋಕಾಯುಕ್ತ ಅವಾಗೂ ಇತ್ತು ಯಾರು ನಿಮ್ಮ ಯಾರು ಹೇಳಿದ್ರು ಹೆಸರು ಪ್ರತಾಪ್ ಸಿಂಹ ಯಾವ ವ್ಯಕ್ತಿ ರೈತರ ಸಲ್ಲಾಮನ ಮಾಡಿದ್ರೆ ದೇಶ ಹಾಳಾಗ್ತದ ನಾವು ಪ್ರತಾಪ್ ಸಿಂಹ ಕೇಳ್ರಿ 20 ಲಕ್ಷ ಕೋಟಿ ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿದಾಗ ದೇಶ ಹಾಳಾಗಂಗಿಲ್ಲನಪ್ಪ ಅವಾಗ ಹಾಳಾಗತ್ತಲ್ಲಪ್ಪ ನಮ್ಮ ಪಾಪ ರೈತರದು ಸಾಲ ಮನ್ನಾ ಮಾಡಿ ನಾವು 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಮನಮೋಹನ್ ಸಿಂಗ್ ಏನ್ ಹಾಳ ಆಯ್ತಾ ಅಂತ ಪ್ರತಾಪ್ ಸಿಂಗ್ ಅಂತವ್ರಿಗೆ ಏನ್ ಮಾಡಕ್ಕಾಗತ್ತೆ ಅವ್ರಿಗೆ ಏನ್ರ ಹೇಳಬೇಕಲ್ಲ ಲೋಕಾಯುಕ್ತ ಅವಾಗೂ ಇತ್ತು ಎಸಿಬಿ ರಚನೆ ಆಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಮೇರೆಗೆ ಉತ್ತರಸ ಇದು ಆಗಿತ್ತು ಎಸಿಬಿ ಬರೀ ನಮ್ಮ ರಾಜ್ಯದಾಗಿಲ್ಲ ಬಹಳಷ್ಟು ಬಿಜೆಪಿ ಆಡಳಿತ ರಾಜ್ಯದಲ್ಲೂ ಕೂಡ ಎಸಿಬಿ ಇದೆ ಅದಕ್ಕೆ ಪ್ರತಾಪ್ ಸಿಂಗ್ ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಾನು ಅವ್ರಿಗೆ ಸಲಹೆ ಕೊಡ್ತೀನಿ ಅದು ಪ್ರಶ್ನೆ ಬರಂಗಿಲ್ಲ ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏನೈ ನ್ಯೂಸ್